ರಾಜ್ಯ ಸರ್ಕಾರ ಪ್ರಕಟಿಸಿರುವ ಋಣಮುಕ್ತ ಕಾಯ್ದೆಯ ವ್ಯಾಪ್ತಿಗೆ ಮೈಕ್ರೋಫೈನಾನ್ಸ್ ಸಾಲಗಳು ಬರುವುದಿಲ್ಲ ಎಂದು ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್, ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ನೆಟ್ವರ್ಕ್ ಮತ್ತು ಮೈಕ್ರೋಫೈನಾನ್ಸ್ ಸಂಘಟನೆಗಳ ಉದ್ಯಮವಾಗಿರುವ ಸಾಧನ್ ಸ್ಪಷ್ಟಪಡಿಸಿದೆ. ಈ ಬಗ್ಗೆ ಮೂರು ಸಂಸ್ಥೆಗಳ ಪ್ರತಿನಿಧಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಉದ್ಯಮವು ಆರ್ಥಿಕ ಸೇರ್ಪಡೆಯ ಒಂದು ಪ್ರಮುಖ ಸಾಧನವೆಂದು ಕೇಂದ್ರ ಸರ್ಕಾರ ಪರಿಗಣಿಸಿದೆ. ಕರ್ನಾಟಕದಲ್ಲಿ ನಾವು 26.7 ಲಕ್ಷ ಗ್ರಾಹಕರನ್ನು ಹೊಂದಿದ್ದು ಸಾಲವನ್ನು ಮನ್ನಾ ಮಾಡುವ ಬಗ್ಗೆ ಸುಳ್ಳು ಭರವಸೆಗಳನ್ನು ನಂಬದೆ ತಾವು ಪಡೆದಿರುವ ಸಾಲವನ್ನು ಕಾಲಕಾಲಕ್ಕೆ ಮರುಪಾವತಿ ಮಾಡುವ ಮೂಲಕ ಕ್ರೆಡಿಟ್ ಬ್ಯೂರೋದಲ್ಲಿ ಉತ್ತಮ ಎನಿಸಿಕೊಳ್ಳಬೇಕು ಎಂದವರು ಮನವಿ ಮಾಡಿದ್ದಾರೆ. ಎಲ್ಲವೂ ಕೂಡ ಸಾಲ ಕೊಟ್ಟಿದ್ದಾರೆ, ಒಂದು ಸಾಲ ಮುಗಿದಕ್ಕೆ ಮುಂದೆ ಮತ್ತೊಂದು ಸಾಲ ಕೊಡ್ತಾರೆ. ಈ ರೀತಿಯಲ್ಲಿ ಬಟ್ಟೆ ವ್ಯವಹಾರ ಮಾಡಿದ್ದು ಒಂದೊಂದು ಮಹಿಳೆ ಪಾಪ 3-4 ಫೈನಾನ್ಸ್ಗಳಲ್ಲಿ ಸಾಲದ ಬಗ್ಗೆ ಬಿದ್ದಿದೆ. ನಿಜವಾಗಿ ಕೂಡ 2 ಫೈನಾನ್ಸ್ಗಳು ಮಾತ್ರ ಸಾಲ ಕೊಡ್ಬೋದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆಕ್ಟ್ ಪ್ರಕಾರ. ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಯ ಉಲ್ಲಂಘನೆ ಆಗಿದೆ. ಆದ್ದರಿಂದ ಇಲ್ಲಿ ಋಣಮುಕ್ತ ಕಾಯ್ದೆ ಏನಿರ್ತದೆ, ಕಾನೂನುಬಾಹಿರವಾದ ಎಲ್ಲ ಸಾಲಗಳು ಕೂಡ ಮನ್ನಾ ಅಂತೇಳಿ ನಮ್ಮದು ಕೂಡ ಕಾನೂನುಬಾಹಿರ ಅಂತ ಹೇಳೋದು ನಾವು ರಿಜೋಸ್ ಮಾಡ್ತಾ ಇರುವಂಥದ್ದು. ತನಿಖೆ ಮಾಡಿದ್ರೆ ಕೂಡ ಬಹಿರಂಗ ಆಗ್ತದೆ, ಕೋರ್ಟ್ಗೆ ಹೋಗ್ಲಿಕ್ಕೆ ತಯಾರಿಲ್ಲ. ಈಗಂದು ಕೂಡ ಟಾರ್ಚರ್ ಕೊಡ್ತಾ ಇದ್ದಾರೆ, ಮನೆ ಮನೆಗೆ ಬರ್ತಾರೆ, ಮಹಿಳೆ ಒಬ್ಬಳಿದ್ರೆ ಸಾಕು ಮನೆಯೊಳಗೆ ಚಾಪಿ ಹಾಕಿ ಕೊಡೋದು. ಆರ್ಬಿಐ ಸೂಚಿಸಿರುವ ಮೈಕ್ರೋಫೈನಾನ್ಸ್ನಲ್ಲಿ ಗ್ರಾಹಕರ ಸಮಸ್ಯೆ ಪರಿಹಾರಕ್ಕೆಂದೇ ಪ್ರತ್ಯೇಕವಾದ ಘಟಕ ಕಾರ್ಯನಿರ್ವಹಿಸುತ್ತಿದೆ. ಸಾಲಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆ ಇದ್ದರೂ ಸಾಲ ಪಡೆದವರು ಸಂಬಂಧಿತ ಮೈಕ್ರೋಫೈನಾನ್ಸ್ನ ಕೇಂದ್ರ ಕಚೇರಿಯಲ್ಲಿರುವ ಈ ಘಟಕಕ್ಕೆ ಮಾಹಿತಿ ನೀಡಬಹುದು ಎಂದಿದ್ದಾರೆ. ವೈಯಕ್ತಿಕ ಸಾಲಗಳನ್ನು ನಾವು ನೀಡುವುದಿಲ್ಲ, ಆಯಾ ಪ್ರದೇಶಗಳಲ್ಲಿ ಸ್ಥಾಪಿಸಲಾದ ಗುಂಪುಗಳಿಗೆ ನಾವು ಸಾಲ ನೀಡುತ್ತಿದ್ದೇವೆ. ಗುಂಪುಗಳ ಸದಸ್ಯರು ನಮ್ಮ ಷರತ್ತುಗಳಿಗೆ ಒಳಪಟ್ಟು ಸಾಲಗಳನ್ನು ಪಡೆದುಕೊಂಡಿದ್ದಾರೆ. ಈಗ ತಪ್ಪು ಮಾಹಿತಿಯನ್ನು ನಂಬಿ ಹಲವರು ಸಾಲ ಮರುಪಾವತಿಗೆ ಹಿಂದೇಟು ಹಾಕುತ್ತಿದ್ದಾರೆ. ಇದರಿಂದ ಸಾಲ ನೀಡುವುದನ್ನೇ ನಾವು ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದೇವೆ ಎಂದು ಅವರು ತಿಳಿಸಿದರು.